ದರ್ಶನ್ ಮೇಲೆ ಅಭಿಮಾನ ಭಕ್ತರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದಂತ ಒಂದು ಕೆಲಸ ಆಗಿದೆ. ದೇಗುಲದ ಉದ್ಭವ ಮೂರ್ತಿ ಮೇಲೆ ದರ್ಶನ್ ಫೋಟೋವನ್ನ ಇಡಲಾಗಿದೆ. ಅಷ್ಟೇ ಅಲ್ಲ, ಅದಕ್ಕೆ ಪೂಜೆಯನ್ನು ಕೂಡ ಮಾಡಲಾಗಿದೆ. ಎಲ್ಲಿ ಅಂದ್ರೆ ರಾಯಚೂರಲ್ಲಿ. ರಾಯಚೂರಿನ ಮಾನಸಗಲ್ ದೇಗುಲದಲ್ಲಿ ಈ ವಿವಾದ ಈಗ ಭುಗಿಲೆದ್ದಿರೋದು. ಈ ವಿಷಯವಾಗಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಅಲ್ಲಿ ನಿತ್ಯವೂ ಪೂಜೆಯನ್ನ ಮಾಡಲಾಗುತ್ತೆ ಉದ್ಭವ ಮೂರ್ತಿಗೆ. ಆದ್ರೆ ನಿತ್ಯ ಪೂಜೆ ಸಂದರ್ಭದಲ್ಲಿ ದರ್ಶನ್ ಫೋಟೋಗೂ ಕೂಡ ಪೂಜೆಯನ್ನ ಮಾಡಲಾಗ್ತಾ ಇದೆ. ಮೂರ್ತಿ ಜೊತೆಗೆ ದರ್ಶನ್ ಫೋಟೋಗೆ ಪೂಜೆ ಮಾಡ್ತಿರೋದಕ್ಕೆ ಭಕ್ತರು ತಮ್ಮ ಭಾವನೆಗೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ಸದ್ಯಕ್ಕೆ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ದರ್ಶನ್ಗೆ ದೇವರ ಜೊತೆಯಲ್ಲಿ ಸಾರ್ವಜನಿಕರಿಂದ ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ, ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಬಗ್ಗೆ ವ್ಯಾಪಕವಾಗಿ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ದೇಗುಲದಲ್ಲಿ ಇರೋದು ಆಂಜನೇಯನ ಮೂರ್ತಿ. ಆ ಮೂರ್ತಿ ಜೊತೆಯಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀನಿ ನೋಡಿ, ಕೆಳಗಡೆ ಸಾಲಾಗಿ ದರ್ಶನ್ ಫೋಟೋನು ಇಟ್ಟಿದ್ದಾರೆ. ನಿತ್ಯ ಪೂಜೆ ಮಾಡ್ತಿದ್ದಾರಂತೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗ್ತಾ ಇದ್ದು ಸಾರ್ವಜನಿಕರು ಅರ್ಚಕರ ನಡೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವ್ರಿಗೆಲ್ಲ ಏನಾಗಿದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಅಂಧಾಭಿಮಾನ ಮೆರೆದವರು ಈಗ ದರ್ಶನ್ ಜೊತೆಯಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ಯಾಕಾದ್ರೂ ಈ ಕೆಲಸ ಮಾಡಿದ್ವಪ್ಪ ಅಂತೇಳಿ ಪಶ್ಚಾತ್ತಾಪ ಪಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಅಭಿಮಾನ ಇರಬೇಕು, ಅದು ಮನ್ಸಲ್ಲಿ ಇದ್ರೆ ಸಾಕು, ಸಿನಿಮಾ ರಿಲೀಸ್ ಆದಾಗ ಹೋಗಿ ನೋಡ್ಕೊಂಬರ್ಲಿ, ಬೇಡ ಅಂತ ಯಾರು ಹೇಳಿದ್ರು? ಅದನ್ನು ಬಿಟ್ಟು ಈಗ ಅರ್ಚಕರು ಮಾಡುವಂತ ಕೆಲಸನ ಇದು ನೋಡಿ. ದೇವರು ಮೂರ್ತಿ ಕೆಳಗಡೆ ದರ್ಶನ್ ಫೋಟೋ ಇಟ್ಟಿದ್ದಾರೆ. ಏನ್ ಘನಂದಾರಿ ಕೆಲಸ ಮಾಡಿದ್ದಾರೆ ದರ್ಶನ್, ಆ ಥರ ಫೋಟೋ ಇಟ್ಟು ಪೂಜೆ ಮಾಡ್ಸಕ್ಕದು ದೇವರು ಕೆಳಗೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ವಿಶ್ವನಾಥ್. ವಿಶ್ವನಾಥ್, ಈ ಅರ್ಚಕರಿಗೆ ತಲೆ ಸರಿ ಇದೆಯಾ ಇಲ್ವಾ? ದೇವರಿಗೆ ಪೂಜೆ ಮಾಡಿ ಅಂತ ಅಲ್ಲೊಂದು ಕೆಲಸ ಕೊಟ್ರೆ ದರ್ಶನಿಗೆ ಯಾಕೆ ಪೂಜೆ ಮಾಡ್ತೀಯಾ? ಎಷ್ಟು ದಿನದಿಂದ ಪೂಜೆ ಮಾಡ್ತಾ ಇದಾರಂತೆ? ಯಾರು ಭಕ್ತರಲ್ಲಿ ಬಂದವ್ರು ದರ್ಶನ್ ಫೋಟೋ? ಹಲೋ ವಿಶ್ವನಾಥ್, ನಾನು ಕೇಳ್ತಾ ಇದ್ದೆ ಅರ್ಚಕರಿಗೆ ತಲೆ ನೆಟ್ಟಗಿದೆಯಂತ ಇಲ್ವಂತ? ಅಲ್ಲಿ ಭಕ್ತರು ಬರ್ತಾ ಇದ್ದಾರೆ, ಅಟ್ ಲೀಸ್ಟ್ ಭಕ್ತರು ಆ ಫೋಟೋ ತೆಗೆದು ಎಸಿರಿ ಅಂತ ಹೇಳಿಲ್ವಾ? ಎಷ್ಟು ದಿನದಿಂದ ಪೂಜೆ ಮಾಡ್ತಿದಾರಂತೆ ಹಿಂಗೆ? ಶರ್ಮಿತಾ, ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಐತಿಹಾಸಿಕ ದೇವಸ್ಥಾನವಾದಂತಹ ಮಾನಸಗಲ್ಲಿನ ರಂಗನಾಥ ಸ್ವಾಮಿ ದೇವಸ್ಥಾನದ ಎದುರುಗಡೆ ಇರತಕ್ಕಂತಹ ಮುಖ್ಯ ಪ್ರಾಣ ದೇವರಾದಂತಹ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಈ ರೀತಿಯಾದಂತಹ ಹುಚ್ಚಾಟವನ್ನ ಅವರ ಅಭಿಮಾನಿಗಳು ಮೆರೆದಿರತಕ್ಕಂಥದ್ದು ಶರ್ಮಿತಾ. ಇದನ್ನ ಅಭಿಮಾನ ಅನ್ಬೇಕು ಅಥವಾ ಹುಚ್ಚಾಟ ಅನ್ಬೇಕು ಗೊತ್ತಾಗ್ತಾ ಇಲ್ಲ. ಯಾಕಂತ ಕೇಳಿದ್ರೆ, ಈಗ ಆ ಕೊಲೆ ಕೇಸ್ನಲ್ಲಿ ಬಂಧಿಯಾಗಿ ಈಗ ಆರೋಪಿ ಸ್ಥಾನದಲ್ಲಿದ್ದು ಜೈಲುವಾಸವನ್ನು ಅನುಭವಿಸ್ತಿರ್ತಕ್ಕಂತಹ ನಟ ದರ್ಶನ್ ಫೋಟೋ ಇಟ್ಟುಬಿಟ್ಟು ಇವತ್ತು ದೇವರಿಗೆ ಸರಿಸಮಾನವಾಗಿ ಅವರ ಭಾವಚಿತ್ರವನ್ನಿಟ್ಟು ಪೂಜೆ ಮಾಡ್ತಿರ್ತಕ್ಕಂಥದ್ದು ಸಾರ್ವಜನಿಕರ ಮತ್ತು ಭಕ್ತರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಇದನ್ನ ಅಭಿಮಾನಿಗಳು ತಂದು ಮಾಡ್ತಾರೆ ನಿಜ, ಆದ್ರೆ ಅಭಿಮಾನಿಗಳು ತಂದಂತ ಭಾವಚಿತ್ರವನ್ನ, ಆ ನಟನ ಭಾವಚಿತ್ರವನ್ನ ಇವತ್ತು ಆ ಒಂದು ದೇವರ ಒಂದು ಸರಿಸಮಾನವಾಗಿ ಇಟ್ಟು ಪೂಜೆ ಮಾಡಬೇಕು ಮಾಡಬಾರದು ಅನ್ನುವಂತಹ ಒಂದು ಕನಿಷ್ಠ ಜ್ಞಾನ ಕೂಡ ಅಲ್ಲಿರ್ತಕ್ಕಂಥ ಅರ್ಚಕರಿಗೆ ಇಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ವಿಪರ್ಯಾಸದ ಸಂಗತಿ ಮತ್ತು ಆಶ್ಚರ್ಯದ ಸಂಗತಿ ಏನು ಇಲ್ಲ ಶರ್ಮಿತಾ. ಹಾಗಾಗಿ ಈಗ ಸಾಮಾನ್ಯವಾಗಿ ಏನಂತ ಹೇಳಿದ್ರೆ, ಈಗ ದರ್ಶನ್ ಜೈಲಿಗೆ ಹೋದಾಗಿನಿಂದ ಕೂಡ ಅವರ ಪತ್ನಿ ವಿಜಯಲಕ್ಷ್ಮಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಪ್ರಮುಖ ದೇವಾಲಯಗಳಿಗೆ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸ್ತಾ ಇದ್ರು. ಅದನ್ನ ನೋಡಿ, ಅದರ ಬೆನ್ನಲ್ಲೇ ಇವತ್ತು ಅವರನ್ನು ನೋಡ್ಬಿಟ್ಟು ಅವರ ಅಭಿಮಾನಿಗಳು ಕೂಡ ಇವತ್ತು ಸಾಕಷ್ಟು ಕಡೆ ಅವರ ನೆಚ್ಚಿನ ನಟನ ಬಿಡುಗಡೆಗಾಗಿ ಇವತ್ತು ದೇವರ ಮೊರೆ ಹೋಗಿರತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ನೋಡಬಹುದು. ಆದ್ರೆ ಈಗ ದೇವರ ಮೊರೆ ಹೋಗೋದು ಒಂದು ಕಡೆ, ಯಾಕಂದ್ರೆ ಭಕ್ತಿಯ ಇರತಕ್ಕಂಥದ್ದು ದೇವರಿಗೆ ಮೊರೆ ಹೋದ್ರೆ ತಮ್ಮ ನಟನಿಗೆ ಒಳ್ಳೇದಾಗ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಕೇಳ್ಕೊಳ್ಳೋದು ಸಹಜ. ಆದ್ರೆ ಅದನ್ನ ಬಿಟ್ಬಿಟ್ಟು ಆ ದೇವರ ಸರಿಸಮಾನವಾಗಿ ಭಾವಚಿತ್ರಗಳನ್ನ ಇಟ್ಟು ಭಕ್ತರ ಭಾವನೆಗಳನ್ನ ಕೆರಳಿಸ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂತ ಪ್ರಶ್ನೆ ಇದೀಗ ಮೂಡಿರ್ತಕ್ಕಂಥದ್ದು. ಹಾಗಾಗಿ ಸಾಮಾನ್ಯವಾಗಿ ಈ ಒಂದು ಘಟನೆ ಇದೆ, ಈ ಒಂದು ದೇವರಿಗಳ ಪಕ್ಕದಲ್ಲಿ ದರ್ಶನ್ ಫೋಟೋ ಇಟ್ಟು ಪೂಜೆ ಮಾಡತಕ್ಕಂತ ಘಟನೆ ಏನಿದೆ, ಇದನ್ನ ಸಾರ್ವಜನಿಕರು ಜೊತೆಗೆ ಆ ಒಂದು ದೇಗುಲದ ಭಕ್ತರು ಕೂಡ ಸಾಕಷ್ಟು ಜನ ಖಂಡಿಸ್ತಾ ಇದ್ದಾರೆ ಶರ್ಮಿತಾ. ವಿಶ್ವನಾಥ್, ಪ್ಲೀಸ್ ಬಿ ಆನ್ಲೈನ್. ಈ ಬಗ್ಗೆ ಮಾತಾಡೋದಕ್ಕೆ ಅರ್ಚಕರಾಗಿರುವಂತ ರಾಮಣ್ಣ ಪೂಜಾರಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಮಣ್ಣ ಪೂಜಾರಿ ಅವರೇ, ನೀವ್ ಇದೇ ದೇವಸ್ಥಾನದಲ್ಲಿ ಕೆಲಸ ಮಾಡದ, ಮಾನಸಗಲ್ ದೇವಸ್ಥಾನದಲ್ಲಿ? ಹೌದು ಮೇಡಮ್. ಪೂಜೆ ಮಾಡ್ತಿದಾರ ಅದ್ ನೀವೇನಾ ಅಥವಾ ಬೇರೆಯವರಾ? ನಮ್ ಬ್ರದರ್ ರೀ. ಬ್ರದರ್, ನೀವು ಆ ಸಂದರ್ಭದಲ್ಲಿ ಅಲ್ಲಿ ಇದ್ರಲ್ವಾ ದರ್ಶನ್ ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ದಾಗ? ನೀವ್ ಹೇಳಿಲ್ವಾ ಈ ತರ ಪೂಜೆ ಮಾಡಬಾರ್ದು ಅಂತ? ಯಾವ ಕಾರಣಕ್ಕೆ ಹಂಗಿಟ್ಟು ಪೂಜೆ ಮಾಡಿದ್ದು? ಹೊರಗಡೆ ಇಟ್ಟು ಮಾಡಿದ್ರು ಮೇಡಮ್. ಕಣ್ಣಿಗೆ ನಮಗೆ ಕಾಣಿಸ್ತಿದ್ಯಲ್ಲ ವಿಡಿಯೋದಲ್ಲಿ, ಗರ್ಭಗುಡಿ ಒಳಗಡೆ ಇಟ್ಟಿದ್ದಾರೆ, ಆ ಉದ್ಭವ ಮೂರ್ತಿ ಪಕ್ಕದಲ್ಲೇ ಇಟ್ಟಿದ್ದಾರೆ. ಇಲ್ಲ ಇಲ್ಲ ಮೇಡಮ್, ಗರ್ಭಗುಡಿ ಅಲ್ಲಿಂದ ಎರಡು ಮಂಟಪ ಇದೆ. ಸರಿ, ಇಲ್ಲಿ ಇಟ್ಟಿದಾರಲ್ಲ ಉದ್ಭವ ಮೂರ್ತಿ ಪಕ್ಕ ತಾನೆ ಅದ್ ಫೋಟೋ ಈಗ?
ಉದ್ಭವ ಮೂರ್ತಿ ಅಲ್ರಿ ಅದು. ಮತ್ತೆ ಅದು ಎಂಟ್ರೆನ್ಸ್ ಏನೇ ಆಗಿರ್ಲಿ ದೇವ್ರ ಕೆಳಗಡೆ ಫೋಟೋ ಇಟ್ಟಿದಾರ ಇಲ್ವಾ? ದೇವ್ರ ಕೆಳಗಡೆ ನಾವ್ ಗರ್ಭಗುಡಿಯಲ್ಲಿ ಫೋಟೋ ಒಯ್ಯೋದೇ ಇಲ್ಲ. ಇರ್ಲಿ, ಈಗ ಫೋಟೋ ಇಟ್ಟಿರೋದು ದೇವ್ರ ಕೆಳಗಡೆ ತಾನೇ? ದರ್ಶನ್ ದೇವ್ರ ದರ್ಶನ್ ದೇವ್ರ ರಾಮಣ್ಣ ಅವ್ರೆ ದರ್ಶನ್ ದೇವ್ರಲ್ಲ ಮೇಡಮ್. ಫೋಟೋ ಯಾರು ಕೊಟ್ರು? ಅಭಿಮಾನಿಗಳು. ಫೋಟೋ ಯಾರು ಕೊಟ್ಟಿದ್ದು? ಫೋಟೋ ಯಾರು ತಂದು ಕೊಟ್ಟಿದ್ದು ಅಥವಾ ನೀವೇ ಇಟ್ಟಿದ್ದ? ಅಭಿಮಾನಿಗಳು ತಂದಿದ್ದಾರೆ ಮೇಡಮ್. ಅವ್ರು ಹೇಳಿದ ತಕ್ಷಣ ಏನ್ ಹೇಳಿದ್ರು ಮಾಡ್ತೀರಾ ನೀವು? ಹಂಗಲ್ಲ ಮೇಡಮ್, ಅಲ್ಲ ನೀವು ತಿಳಿ ಹೇಳ್ಬೇಕಲ್ವಾ. ಅಭಿಮಾನಿಗಳು ಬರ್ತಾರೆ, ಸರಿ, ನಮ್ ಬಾಸ್ ಜೈಲಲ್ಲಿ ಇದಾರೆ, ಬಿಡುಗಡೆ ಮಾಡ್ಸಕ್ ದೇವ್ರ ಹತ್ರ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ, ಅದೂನು ಸರಿ, ಆದ್ರೆ ಈ ತರ ಇಟ್ಟು ಪೂಜೆ ಮಾಡಿ ತಪ್ಪಲ್ವಾ ಮೇಡಮ್? ಪೂಜೆ ಅವರು ರಂಗನಾಥ್ ಸ್ವಾಮಿ ಪೂಜೆ ಮಾಡ್ತಿದ್ದಾರೆ, ದರ್ಶನ್ ಫೋಟೋ ಹೊರಗಡೆ ಇಟ್ಟಿದ್ದಾರೆ. ಸರ್, ಕಣ್ಣಿಗೆ ಕಾಣಿಸ್ತಿದ್ಯಲ್ಲ, ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ನೀವು ದೇವಸ್ಥಾನ ನೋಡಿದ್ರೆ ಫ್ಯಾಕ್ಟ್ ಗೊತ್ತಾಗ್ತಿತ್ತು ಮೇಡಮ್ ನಿಮಗೆ. ಏನೇ ಆಗ್ಲಿ ದೇವ್ರ ಕೆಳಗಡೆ ಫೋಟೋ ಇಟ್ಟಿದ್ ತಪ್ಪು ತಪ್ಪೇ ರಾಮಣ್ಣ ಅವ್ರೆ, ನೀವ್ ಅದನ್ನ ಸಮರ್ಥನೆ ಮಾಡ್ಕೊಳ್ಳಕ್ ಟ್ರೈ ಮಾಡ್ಬೇಡಿ ನಮ್ಮ ಹತ್ರ. ಹಂಗೂ ಅಭಿಮಾನಿಗಳು ಹೇಳಿದ್ರೆ ದೇವ್ರು ಪಕ್ಕ ಇಡಿ, ದೇವ್ರು ಕೆಳಗಡೆ ಇಳಿ ಅಂತ ಹೇಳಿದ್ರೆ ನೀವ್ ತಪ್ಪು ಅಂತ ಹೇಳ್ಬೇಕಾಗಿತ್ತು ರಾಮಣ್ಣ. ಹಾಗೇ ನೀವ್ ಇಲ್ವೇ ಇಲ್ಲ ಅಂತ ವಾದ ಮಾಡ್ತಿದ್ದೀರಲ್ಲ, ನಮ್ ರಿಪೋರ್ಟರ್ ಅಲ್ಲಿ ಕಣ್ಣಾರೆ ನೋಡಿದಾರೆ. ವಿಶ್ವನಾಥ್, ನೀವ್ ಏನ್ ನೋಡಿದೀರಾ ರಾಮಣ್ಣಗ್ ಹೇಳಿ ಅದನ್ನ. ಶರ್ಮಿತಾ, ಲಕ್ಷ್ಮೀ ರಂಗನಾಥ ದೇವಸ್ಥಾನ ಏನಿದೆ, ಆ ಲಕ್ಷ್ಮೀ ರಂಗನಾಥ ದೇವಸ್ಥಾನ ಐತಿಹಾಸಿಕ ದೇವಸ್ಥಾನ, ಆ ಲಕ್ಷ್ಮೀ ರಂಗನಾಥ ದೇವಸ್ಥಾನದ ಎದುರುಗಡೆ ಇರತಕ್ಕಂತಹ ಮುಖ್ಯ ಪ್ರಾಣ ದೇವರು ಆಂಜನೇಯ ದೇವಸ್ಥಾನ ಏನಿದೆ, ಆ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿಟ್ಟು ಪೂಜೆ ಮಾಡಿರ್ತಕ್ಕಂಥದ್ದು ಶರ್ಮಿತಾ ಫೋಟೋವನ್ನ. ಅದರ ದೃಶ್ಯಗಳು ಕೂಡ ಈಗ ನಮಗೆ ಲಭ್ಯವಾಗಿರ್ತಕ್ಕಂಥ, ಜೊತೆಗೆ ತೋರಿಸ್ತಾನು ಇದೀವಿ ಆ ದೃಶ್ಯಗಳನ್ನ. ಗರ್ಭಗುಡಿನೇ ಮೇಡಮ್, ಇಲ್ಲಿ ಲಕ್ಷ್ಮೀ ರಂಗನಾಥ ದೇವಸ್ಥಾನದಲ್ಲಿ ಒಳಗಡೆ ಫೋಟೋ ಅಲೋ ಇಲ್ಲ, ಯಾವ ಫೋಟೋನೇ ಒಯ್ಯಲ್ಲ. ವಿಡಿಯೋನೇ ಇದೆಯಲ್ಲ ರಾಮಣ್ಣ, ಮತ್ ಅದನ್ನ ಹೇಳ್ತೀರಲ್ಲ ನೀವು. ಏನು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ? ಅದು ಅದೇ ಅದೇ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿಯೇ ಒಳಗಡೆ ಇಡಬಾರದು ಅಂತ ಫೋಟೋನ. ಅಲ್ಲಿ ಯಾವಾಗ ಅಲ್ಲಿ ನಾವು ಹೋಗಿದ್ದಿಲ್ಲ ಅಲ್ಲಿ. ಹಾ, ನೀವ್ ಇರ್ಲಿಲ್ಲ, ನಿಮ್ ತಮ್ಮ ಇದ್ರು ಕರೆಕ್ಟ್. ಬಟ್ ಆದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಗರ್ಭಗುಡಿಯಲ್ಲೂ ಕೂಡ ಫೋಟೋಗಳು, ಭಾವಚಿತ್ರಗಳು, ಅದು ಒಬ್ಬ ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರ ಭಾವಚಿತ್ರನ ಆ ರೀತಿ ದೇವರ ಸಮಾನವಾಗಿ ಪೂಜೆ ಮಾಡಬಾರದು ಅಂತ ಕೆಲವು ಭಕ್ತರ ಆಕ್ರೋಶ ಇರತಕ್ಕಂಥದ್ದು ಶರ್ಮಿತಾ. ಈಗ ಎಷ್ಟ್ ದಿನದಿಂದ ಹಿಂಗಾಗ್ತಿದೆ ರಾಮಣ್ಣ? ಒಂದೇ ಮೇಡಮ್, ಒಂದೇ ಬಂದಿದ್ದಾರೆ. ಒಂದಿನ ಒಂದೇ ಅವತ್ತು ಇದ್ರು ಅಲ್ಲ ರಾಮಣ್ಣ ಅವ್ರೆ, ಹಿಂಗ್ ಮಾಡಕ್ ತಪ್ಪಲ್ವಾ? ಅಭಿಮಾನಿಗಳು ಕೇಳಿದ್ರು ಸರಿ, ಬಟ್ ಈ ತರ ನೀವು ಫೋಟೋ ಒಳಗಡೆ ಇಟ್ಟು ನೀವು ಇನ್ನು ಎನ್ಕರೇಜ್ಮೆಂಟ್ ಕೊಡ್ತೀರಾ ಅಂದ್ರೆ ಏನ್ ಹೇಳ್ಬೇಕು? ಏನ್ ಸಂದೇಶ ಕೊಟ್ಟಂಗಾಯ್ತೀವ ಅರ್ಚಕರಾಗಿ? ಹಾಗಾದ್ರೆ ಭಕ್ತರಿಗೆ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾ ಇದೀರಾ ನೀವು? ಭಕ್ತರಿಗೆ ದೇವರಿಗೆ ಕೊಂಡಿ ಆಗಿರ್ಬೇಕು ಅರ್ಚಕರು ಯಾವಾಗ್ಲೂ, ಅದನ್ನ ಬಿಟ್ಟು ನೀವೇ ಹಿಂಗ್ ಮಾಡಿದ್ರೆ ಹೆಂಗೆ ಮೇಡಮ್? ನಾ ಇವತ್ತು ಕೇಳಿ, ಆಂಜನೇಯ ದೇವಸ್ಥಾನದಲ್ಲಿ ರಂಗನಾಥ ಸ್ವಾಮಿ ಆಂಜನೇಯ ದೇವಸ್ಥಾನಕ್ಕೆ ಒಂದು 600 meters ದೂರ ಇದೆ. ಅಲ್ಲಿ ನಮ್ ತಮ್ಮ ಇದ್ದವನಿಗೆ ಗೊತ್ತಿಲ್ಲ, ಒಳಗಡೆ ಇದ್ದಾನೆ. ಇಲ್ಲ ಇದೇನ್ ಮಾತ್ರಿ ರಾಮಣ್ಣ ಅವರೇ, ದೇವರಿಗೆ ಪೂಜೆ ಮಾಡೋರ್ ಅರ್ಚಕರಾಗಿರೋರಿಗೆ ಗೊತ್ತಿಲ್ಲ ವಿಷಯ ಅಂದ್ರೆ ಇದೇನ್ ಅರ್ಥ? ಅಲ್ಲಿ ಏನ್ ನಮ್ ತಮ್ಮ ಹೋಗಿದಾರ್ರಿ, ಅವನಿಗೆ ಗೊತ್ತಿಲ್ಲ ಅಲ್ಲಿ. ಮತ್ತ ಅದನ್ನೇ ಹೇಳ್ತಿರಲ್ಲ, ವಿಶ್ವನಾಥ್ ಈಗ್ಲೂ ಆ ಫೋಟೋ ಅಲ್ಲೇ ಇದೆಯಾ ಅಥವಾ ಪೂಜೆ ಮಾಡಿ ತೆಗೆದ್ರ? ಇಲ್ಲ, ಈಗ ಶರ್ಮಿತಾ, ಅಭಿಮಾನಿಗಳು ತೆಗೆದುಕೊಂಡು ಹೋದಂತ ಭಾವಚಿತ್ರಗಳನ್ನ ಅಲ್ಲಿಟ್ಟು ಪೂಜೆ ಮಾಡಿ ಅವರು ಅಲ್ಲಿಂದ ತೆಗೆದುಕೊಂಡು ಭಾವಚಿತ್ರಗಳನ್ನ ತೆಗೆದುಕೊಂಡು ಈಗ ಅಭಿಮಾನಿಗಳು ಅಲ್ಲಿಂದ ಹೋಗಿದ್ದಾರೆ ಶರ್ಮಿತಾ. ಆದ್ರೆ ಇಲ್ಲಿ ವಿಷಯ ಇರತಕ್ಕಂಥದ್ದು, ಪ್ರಶ್ನೆ ಇರತಕ್ಕಂಥದ್ದು, ಈ ರೀತಿಯಾಗಿ ದಿನನಿತ್ಯ ಒಬ್ಬೊಬ್ರು ಬಂದ್ಬಿಟ್ಟು ಆ ಭಾವಚಿತ್ರಗಳನ್ನು ಕೊಟ್ಟು ಆಂಜನೇಯ ದೇವಸ್ಥಾನ ಆಗಿರ್ಲಿ, ಲಕ್ಷ್ಮೀ ರಂಗನಾಥ ದೇವಸ್ಥಾನ ಆಗಿರ್ಲಿ, ಆ ಒಂದು ಗರ್ಭಗುಡಿಗಳಲ್ಲಿ ಫೋಟೋ ಇಟ್ಬಿಟ್ಟು ನೀವು ಪೂಜೆ ಮಾಡ್ಕೊಡಿ ಅಂತ ಹೇಳಿದ್ರೆ ಅದನ್ನ ಮಾಡ್ಕೊಡ್ಬೇಕು ಮಾಡ್ಕೊಡ್ಬಾರ್ದು ಅನ್ನುವಂತಹ ಒಂದು ಜ್ಞಾನ ಈ ಅರ್ಚಕರಿಗೆ ಇರ್ಬೇಕಾಗುತ್ತೆ. ಆದ್ರೆ ಇನ್ನು ಮುಂದಾದ್ರೂ ಕೂಡ ಇವ್ರು ಸರಿ ಹೋಗ್ತಾರ ಇಲ್ಲ, ಯಾಕಂದ್ರೆ ದೇವದುರ್ಗ ತಾಲೂಕಿನಲ್ಲಿ ಅಪಾರವಾದಂತಹ ಅಭಿಮಾನಿಗಳಿದ್ದಾರೆ ದರ್ಶನ್ಗೆ. ಹಾಗಾಗಿ ಅದೇ ಒಂದು ದೇವಸ್ಥಾನದಲ್ಲೂ ಕೂಡ ಇತ್ತೀಚೆಗೆ ಪೂಜೆ ಕೂಡ ನಡೆದಿತ್ತು ಅಭಿಮಾನಿಗಳದ್ದು. ಹಾಗಾಗಿ ಈಗ ಅನೇಕ ಜನ ಭಕ್ತರು ಕೂಡ ನಾವು ಅಭಿಮಾನಿಗಳನ್ನು ತಿಳ್ಕೊಂಡು ಭಾವಚಿತ್ರಗಳನ್ನು ತೆಗೆದುಕೊಂಡು ಆ ಗುಡಿಗೆ ಬರಬಹುದು ಶರ್ಮಿತಾ. ಹಾಗಾಗಿ ಇನ್ನು ಮುಂದಾದ್ರೂ ಕೂಡ ಈ ಅರ್ಚಕರು, ಯಾಕಂದ್ರೆ ಇನ್ನುಳಿದಂತ ಭಕ್ತರ ಭಾವನೆಗಳಿಗೂ ಕೂಡ ಬೆಲೆ ಕೊಡಬೇಕಾಗುತ್ತೆ. ಹಾಗಾಗಿ ಅದನ್ನ ಮಾಡಬಾರದು ಅನ್ನುವಂಥದ್ದು ಇದ್ರೆ ಒಂದು ಆ ಒಂದು ದೇವಾಲಯಗಳ ಮೇಲೆ ಅಪಾರವಾದಂತ ಅಭಿಮಾನ ಇಟ್ಕೊಂಡಿರ್ತಕ್ಕಂತ ಭಕ್ತನ ಇಟ್ಕೊಂಡಿರ್ತಕ್ಕಂತ ಭಕ್ತರ ಅಭಿಪ್ರಾಯ ಶರ್ಮಿತಾ. ಓಕೆ, ಫೈನ್, ಥ್ಯಾಂಕ್ ಯು ವಿಶ್ವನಾಥ್. ರಾಮಣ್ಣ, ಇನ್ನಾದ್ರೂ ಸ್ವಲ್ಪ ನೋಡ್ಕೊಂಡು, ನಿಮ್ ತಮ್ಮ ಅಂತಂದ್ರಲ್ಲ, ಅವ್ರಿಗೆ ಸ್ವಲ್ಪ ನೋಡ್ಕೊಂಡು ಪೂಜೆ ಮಾಡಕ್ ಹೇಳಿ. ಸರಿ ರಾಮಣ್ಣ ಅವ್ರೆ, ಥ್ಯಾಂಕ್ ಯು ನ್ಯೂಸ್ 18 ಮಾತಾಡಿದಕ್ಕೆ. ದರ್ಶನ್ ಆರೋಗ್ಯ ಹೇಗಿದೆ, ಖಾಕಿ ಡಿ ರಿಪೋರ್ಟ್, ಸೀಕ್ರೆಟ್ 5 ಅಂಶ, ಏನೆಲ್ಲ ಉಲ್ಲೇಖ ಇದು ನ್ಯೂಸ್ 18 ಬಿಗ್ ಎಕ್ಸ್ಕ್ಲೂಸಿವ್ ಡಿ ಹೆಲ್ತ್ ರಿಪೋರ್ಟ್ ಸುದ್ದಿ. ನಟ ದರ್ಶನ್ಗೆ ಮನೆಯೂಟ ಸಿಗುತ್ತಾ? ಪರಿತಪಿಸ್ತಾ ಇದ್ದಾರೆ, ಮನೆಯೂಟ ಯಾವಾಗ ಸಿಗುತ್ತೆ ಅಂತ ಹೇಳಿ ದರ್ಶನ್ ಜೈಲಾಧಿಕಾರಿಯಿಂದ ರಿಪೋರ್ಟ್ ರೆಡಿ ಆಗಿದೆ. ಈ ವರದಿ ಮೇಲೆ ನಿಂತಿದೆ ಊಟದ ಭವಿಷ್ಯ. ಈಗ ಕಾನೂನು ರೀತಿಯಲ್ಲಿ ತನಗೆ ಊಟ ಬೇಕು ಅಂತ ಹೇಳಿ ತನ್ನ ಪರ ವಕೀಲರ ಮುಖಾಂತರ ಒಂದು ಅರ್ಜಿಯನ್ನು ಹಾಕಿದ್ದಾಗಿದೆ. ಜೊತೆಗೆ
ತಮ್ಮ ಹಸ್ತಾಕ್ಷರದಲ್ಲೇ ಒಂದು ಮನವಿ ಪತ್ರವನ್ನು ಕೂಡ ಕೋರ್ಟಿಗೂ ಕೊಟ್ಟಿದ್ದಾರೆ. ಪೊಲೀಸರಿಗೂ ಜೈಲಿನ ಅಧಿಕಾರಿಗಳಿಗೂ ಕೂಡ ಮೊನ್ನೆ ತಾನೇ ದರ್ಶನ್ ಕೊಟ್ಟಿದ್ರು. ಈಗ ಪೊಲೀಸರು ಇದಕ್ಕೆ ಪ್ರತಿಯಾಗಿ ಒಂದು ವರದಿಯನ್ನ ರೆಡಿ ಮಾಡಿದ್ದಾರೆ. ಯಾವೆಲ್ಲ ಅಂಶಗಳು ಇದೆ ಅದರಲ್ಲಿ, ಒಟ್ಟು ಎಷ್ಟು ವರದಿಯನ್ನ ರೆಡಿ ಮಾಡಿದ್ದಾರೆ, ಕಾರಾಗೃಹದ ಡಿಜಿಗೆ ಕಂಪ್ಲೀಟ್ ರಿಪೋರ್ಟ್ ಸಲ್ಲಿಕೆ ಆಗಿದೆ, ಅವರು ಅದನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಈ ಬಗ್ಗೆ ನ್ಯೂಸ್ 18 ಗೆ ಪಿನ್ ಟು ಪಿನ್ ಆಗಿ ಮಾಹಿತಿ ಸಿಕ್ಕಿದೆ. ಜೈಲಲ್ಲಿ ನಟ ದರ್ಶನ್ ತೊಳಲಾಟ ಜೋರಾಗಿದೆ, ಊಟ ಸೇರ್ತಾ ಇಲ್ಲ ಜೈಲಿನ ಊಟ. ಮನೆ ಊಟ ಬೇಕು ಅಂತ ಕೇಳ್ತಿದ್ದಾರೆ, ಅದು ಸದ್ಯಕ್ಕಂತೂ ಸಿಗ್ತಾ ಇಲ್ಲ. ಕೋರ್ಟ್ ಏನ್ ಡಿಸೈಡ್ ಮಾಡೋದು ನೋಡ್ಬೇಕು. ಈ ಸಂದರ್ಭದಲ್ಲಿ ಸೊರಗಿ ಹೋಗಿದ್ದಾರೆ ದರ್ಶನ್, ಮನೆ ಊಟಕ್ಕೋಸ್ಕರ ಕಾನೂನು ಸಮರವನ್ನ ಮುಂದುವರೆಸಿದ್ದಾರೆ. ಜೈಲಿಗೆ ಹೋದ್ಮೇಲೆ ಸುಮಾರು 10 ಕೆಜಿ ಅಷ್ಟು ವೇಟ್ ಲಾಸ್ ಆಗಿದೆ, ತೂಕ ಕಡಿಮೆಯಾಗಿದೆ. ಪ್ರೋಟೀನ್ ಭರಿತ ಆಹಾರ ತನಗೆ ಬೇಕು, ಅದಕ್ಕೋಸ್ಕರ ಮನೆ ಊಟಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈಗ ಕೋರ್ಟ್ ಮೊರೆ ಹೋಗಿರೋದು. ಒಂದ್ ಕಡೆ ಜೈಲಲ್ಲಿ ಊಟ ಕೊಡ್ತಾ ಇದ್ದಾರೆ, ಅದು ಸೇರ್ತಾ ಇಲ್ಲ, ಮತ್ತೆ ದಿನದಿಂದ ದಿನಕ್ಕೆ ತನ್ನ ತೂಕ ಇಳಿಕೆ ಆಗ್ತಾ ಇದೆ. ಈಗ ಕೋರ್ಟ್ ಸೂಚನೆಯಂತೆ ಜೈಲಿನ ಅಧಿಕಾರಿಗಳು ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿದ್ದಾರೆ, ಅದನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಜೈಲಾಧಿಕಾರಿಯಿಂದ ಸಂಪೂರ್ಣವಾಗಿ ವರದಿ ಸಿದ್ಧವಾಗಿದೆ, ಊಟದ ವರದಿಯನ್ನ ಸಿದ್ಧಪಡಿಸಿದ್ದಾರೆ ಅಧಿಕಾರಿ. ಜೈಲಿನ ಪ್ರತಿದಿನದ ಮೆನು ಬಗ್ಗೆನೂ ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಆಹಾರ ಗುಣಮಟ್ಟದ ಕಂಪ್ಲೀಟ್ ವರದಿ ರೆಡಿ ಇದೆ. ದರ್ಶನ್ ಆರೋಗ್ಯದ 3 ರಿಪೋರ್ಟ್ಗಳನ್ನ ರೆಡಿ ಮಾಡಲಾಗಿದೆ. ಡಿಜಿಗೆ ಜೈಲಿನ ಅಧಿಕಾರಿ ಈ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಇಲ್ಲಿ ಕಾರಾಗೃಹದ ಡಿಐಜಿ ಸೋಮಶೇಖರ್ ಅವರು ವರದಿಯನ್ನ ರೆಡಿ ಮಾಡಿರುವುದು, ಅದನ್ನ ಕಾರಾಗೃಹದ ಡಿಜಿ ಮಾಲಿನಿ ಕೃಷ್ಣಮೂರ್ತಿಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಡಿಜಿ ಅವರು ಇದನ್ನ ಹೈಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ. ಕೋರ್ಟ್ ಕೂಡ ಹೇಳಿತ್ತು ಜೈಲಿನ ಊಟದಲ್ಲಿ ಏನೆಲ್ಲ ಮೆನು ಇರುತ್ತೆ, ಯಾವ ತರ ಪ್ರಿಪೇರ್ ಮಾಡ್ತೀರಾ, ಅದ್ರ ವರದಿಯನ್ನ ಕೊಡಿ ಅಂತ ಹೇಳಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಮುನಿರಾಜು, ಈಗ ಜೈಲಿನ ಅಧಿಕಾರಿಗಳ ವರದಿ ಮೇಲೆ, ಆ ರಿಪೋರ್ಟ್ ಮೇಲೆ ಮನೆಯೂಟದ ಭವಿಷ್ಯ ನಿಂತಿದೆ, ದರ್ಶನಕ್ಕೆ ಸಿಗುತ್ತಾ ಇಲ್ವಾ ಅನ್ನೋದನ್ನ ಕೋರ್ಟ್ ಡಿಸೈಡ್ ಮಾಡುತ್ತೆ. ವರದಿಯಲ್ಲಿ ಪ್ರಮುಖ ಅಂಶಗಳು ಏನೇನಿದೆ? ಶರ್ಮಿತಾ, ಏನು ಮನೆ ಊಟ ಬೇಕು ಅಂತೇಳಿ ನಟ ದರ್ಶನ್ ಒಂದು ಮನವಿಯನ್ನು ಮಾಡಿಕೊಂಡಿದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಕೂಡ ವಿಚಾರಣೆ ಆಗಿತ್ತು. ನಂತರ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆದ ಸಂದರ್ಭದಲ್ಲಿ ಜೈಲು ಅಧಿಕಾರಿಗಳು ಇದರ ಬಗ್ಗೆ ಸೂಕ್ತ ನಿರ್ಧಾರವನ್ನು ಕೈಗೊಂಡು ವರದಿಯನ್ನು ಕೊಡಬೇಕು ಅಂತೇಳಿ ಒಂದು ಆದೇಶವನ್ನು ಕೂಡ ಕೊಟ್ಟಿತ್ತು. ಈ ಒಂದು ಆದೇಶದ ಪ್ರಕಾರ ಈಗ ಜೈಲು ಅಧಿಕಾರಿಗಳು ಕೂಡ ಒಂದು ರಿಪೋರ್ಟನ್ನು ಸಿದ್ಧಪಡಿಸಿದ್ದಾರೆ. ಅಂದರೆ ಜೈಲಿನಲ್ಲಿ ನಟ ದರ್ಶನ್ ಅವರಿಗೆ ಯಾವ ರೀತಿಯಾಗಿ ಊಟ ಕೊಡ್ತಿದ್ದಾರೆ, ಮತ್ತು ಜೈಲಿನ ಮೆನ್ಯು ಏನಿದೆ, ಮತ್ತು ಜೈಲಿನ ಊಟದ ಗುಣಮಟ್ಟ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ವರದಿಗಳನ್ನು ಕೂಡ ತಯಾರಿ ಮಾಡಿದ್ದಾರೆ. ಇನ್ನು ಉಳಿದಂತೆ ನಟ ದರ್ಶನ್ ಅವರಿಗೆ ಜೈಲಿನಲ್ಲಿ ಕೊಡ್ತಿರುವಂತಹ ಒಂದು ವೈದ್ಯಕೀಯ ಪರೀಕ್ಷೆ ಇರಬಹುದು, ಮತ್ತೆ ಅವರ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿದ್ದು. ಈಗ ಆ 3 ರಿಪೋರ್ಟ್ಗಳನ್ನ ಈಗ ಜೈಲಾಧಿಕಾರಿಗಳು ಅದನ್ನ ಡಿಐಜಿ ಅವರಿಗೆ ರವಾನೆ ಮಾಡಿದ್ದಾರೆ. ಈಗ ಡಿಐಜಿ ಅವರು ಅದನ್ನ ಏನು ಕಾರಾಗೃಹ ಇಲಾಖೆ ಡಿಜಿಪಿ ಆಗಿರುವಂತಹ ಮಾಲಿನಿ ಕೃಷ್ಣಮೂರ್ತಿ ಅವರಿಗೆ ಸಲ್ಲಿಸೋದಕ್ಕೆ ಕೂಡ ಈಗ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ನಂತರ ಆ ಒಂದು ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿ ಈಗ ಜೈಲಿನಲ್ಲಿರುವಂತಹ ಒಂದು ಪರಿಸ್ಥಿತಿ ಏನಿದೆ, ಮತ್ತೆ ಮ್ಯಾನಲ್ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಒಂದು ವಿವರಣೆಯನ್ನ ಕೊಡೋದಕ್ಕೂ ಕೂಡ ಈಗ ಕಾರಾಗೃಹ ಇಲಾಖೆ ಅಧಿಕಾರಿಗಳು ಒಂದು ಸಿದ್ಧತೆಯನ್ನ ಮಾಡಿಕೊಂಡಿರೋದು. ಏನು ನಟ ದರ್ಶನ್ ಅವರು ಜೈಲಿನಲ್ಲಿ ಕೊಡ್ತಿರುವಂತಹ ಒಂದು ಊಟವನ್ನ ಸೇವನೆ ಮಾಡ್ತಾ ಇದ್ದಾರೆ, ಆದ್ರೆ ಅಲ್ಲಿ ಸರಿಯಾದ ರೀತಿಯಲ್ಲಿ ಅವರ ಒಂದು ದೇಹಕ್ಕೆ ಬೇಕಾದಂತಹ ಒಂದು ಪ್ರೋಟೀನ್ ಸಿಗ್ತಾ ಇಲ್ಲ. ಅದರಿಂದ ಮನೆ ಊಟ ತರಿಸೋದಕ್ಕೆ ಒಂದು ಅವಕಾಶವನ್ನು ಕೊಡಬೇಕು, ಮತ್ತೆ ಹೆಚ್ಚಿನ ಒಂದು ಪ್ರೋಟೀನ್ ಯುಕ್ತ ಫುಡ್ ಬೇಕು ಅಂತೇಳಿ ಒಂದು ಮನವಿಯನ್ನು ಮಾಡಿಕೊಂಡಿದ್ರು. ಆ ಸಲುವಾಗಿ ಈಗ ಜೈಲು ಅಧಿಕಾರಿಗಳು ಅವರಿಗೆ ಯಾವ ರೀತಿಯ ಒಂದು ಮೆನು ಪ್ರಕಾರ ಏನು ಊಟ ಕೊಡ್ತಾ ಇದ್ದಾರೆ, ಮತ್ತೆ ಅದರ ಗುಣಮಟ್ಟ ಏನಿದೆ ಅನ್ನೋದನ್ನ ಎಲ್ಲವನ್ನು ಕೂಡ ಈಗ ಪರೀಕ್ಷೆ ಮಾಡಿ ಒಂದು ಸಿದ್ಧಪಟ್ಟಿ ಅಂದರೆ ಒಂದು ರಿಪೋರ್ಟನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ. ಯಾಕಂದರೆ ಅವರ ಆರೋಗ್ಯದಲ್ಲಿ ಜೈಲಿನ ಊಟ ಸೇವಿಸಿ ಏನಾದರೂ ಏರುಪೇರು ಆಗಿದೆಯಾ, ಮತ್ತು ಏನಾದರೂ ಅಡಚಣೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಒಂದು ಮೆಡಿಕಲ್ ರಿಪೋರ್ಟನ್ನು ಕೂಡ ಸಿದ್ಧಪಡಿಸ್ಕೊಂಡಿದ್ದಾರೆ. ಈ ಎಲ್ಲ ಅಂಶಗಳನ್ನು ಒಳಗೊಂಡಿರುವಂಥ ಒಂದು ರಿಪೋರ್ಟನ್ನು ಶೀಘ್ರದಲ್ಲೇ ಜೈಲಿನ ಅಧಿಕಾರಿಗಳು ಕೋರ್ಟ್ಗೆ ಕೂಡ ಕೊಡ್ತಾರೆ. ಆ ನಂತರ ಕೋರ್ಟ್ನಲ್ಲಿ ನಟ ದರ್ಶನ್ಗೆ ಜೈಲೂಟ ಕೊಡಬೇಕಾ ಅಥವಾ ಮನೆಯಿಂದ ಊಟ ತರಿಸೋದಕ್ಕೆ ಅವಕಾಶ ಕೊಡಬೇಕಾ ಅನ್ನೋದ್ರ ಬಗ್ಗೆ ನಿರ್ಧಾರ ಆಗುತ್ತೆ. ಶರ್ಮಿತಾ, ಥ್ಯಾಂಕ್ ಯು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.